ಕಾಂಗ್ರೆಸ್ ಆಗಲೇ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿದ್ರು. ಹೌದು, ಈಗ ನಮ್ದು ಯಾವಾಗಲೂ ಈಗ ಚುನಾವಣೆ ಘೋಷಣೆ ಆದಮೇಲೆ ಇದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನಾವು ಈಗಾಗಲೇ ಸರ್ವೆ ರಿಪೋರ್ಟ್ಸ್ ಎಲ್ಲ ಇದೆ, ಅದರ ಜೊತೆಗೆ ಈಗ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದ ಅಭಿಪ್ರಾಯಗಳನ್ನು ತಗೊಂಡು ರಾಜ್ಯ ಮಟ್ಟದಲ್ಲಿ ಕ್ರೋಢೀಕರಿಸಿ ಅದನ್ನು ಪಟ್ಟಿಯನ್ನು ಮಾಡಿ ಪಾರ್ಲಿಮೆಂಟರಿ ಬೋರ್ಡ್ಗೆ ಹೋಗುತ್ತೆ. ಇದೆಲ್ಲವೂ ಕೂಡ ಒಂದು ವಾರ ಪ್ರಕ್ರಿಯೆ ನಡೀತದೆ. ನೋಡಿ, ನನಗೆ ಬಂದಿರೋ ಮಾಹಿತಿ ಡಿ ಕೆ ಶಿವಕುಮಾರ್ ಅವರು ಈ ಎರಡನೇ ಪಟ್ಟಿಯಲ್ಲಿ ಸುಮಾರು 100 ಸೀಟುಗಳಿಗೇನಿದೆ ಎಲ್ಲ ನಮ್ಮ ಬಿಜೆಪಿ ಎಂಎಲ್ಎಗಳಿಗೆ ಫೋನ್ ಮಾಡಿ ಖಾಲಿ ಇಟ್ಟಿದ್ದೀವಿ, ನಿಮಗೋಸ್ಕರ ಬನ್ನಿ, ನೀವು ಬಂದರೆ ಕೊಡ್ತೀವಿ ಅಂತ ಹಲವಾರು ಎಂಎಲ್ಎಗಳಿಗೆ ಫೋನ್ ಮಾಡಿದ್ದಾರೆ. ಇದು ಅವರ ಪರಿಸ್ಥಿತಿ ತೋರಿಸ್ತದೆ. ನಾ ಅವ್ರ ಹತ್ರ ಅಷ್ಟು ಗಟ್ಟಿಯಾಗಿ ಕ್ಯಾಂಡಿಡೇಟ್ ಇದ್ರೆ ನಮ್ಮ ಎಂಎಲ್ಎಗಳಿಗೆ ಫೋನ್ ಮಾಡ್ತಾ ಇರಲಿ, ಎಲ್ಲ ಕಡೆ ಓಪನ್ ಆಗಿ ಫೋನ್ ಮಾಡ್ತಾ ಇದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾರಿಗೂ ಯಾರ್ಯಾರಿದ್ದಾರೆ ಎಲ್ಲರಿಗೂ ಸರಾಸಗಟವಾಗಿ ನಮ್ದಿನ್ನ ನಿರ್ಣಯ ಆಗಿಲ್ಲ, ಇಲ್ಲಿ ನೀವು ಬಂದ್ರೆ ನಿಮ್ಗೆ ಕೊಡ್ತೀವಿ ಅನ್ನಂತ ಮಾತಾಡಿದ್ರೆ ಹತಾಶ ಮನೋಭಾವನೆ ತೋರಿಸ್ತೇವೆ. ಎಲ್ಲಾರು ಮತ್ತೆ ನನ್ಗೆ ಹೇಳ್ತಾರಂದ್ರೆ ಅವ್ರು ಹೋಗೋದಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಯಾರ್ಯಾರು ಆಫರ್ ಯಾವಾಗ ಏನ್ ಕೊಡ್ತಾರೆ, ಅವ್ರು ಏನ್ ಸ್ವೀಕಾರ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಹೆಂಗಿದ್ರು ನಮ್ಮ ಮಟ್ಟದ ಬಗ್ಗೆ ಮಾತಾಡೋದಿಲ್ಲಲ್ಲ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಬಿಜೆಪಿ ಪಟ್ಟಿ ಒಂದು ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ನೀವೇನೇ ಮಾಡಿದ್ರು ನಾನು ಡೇಟ್ ಹೇಳಕ್ಕಾಗಲ್ಲ. ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.